ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರತೀಸ್ ವ್ಲಾಗ್. ಪ್ರತೀಸ್ ವ್ಲಾಗ್ಸ್ಗೆ ಸ್ವಾಗತ. ಪ್ರತೀಸ್ ವ್ಲಾಗ್ನ ಯಾರು ನೋಡ್ತಿದ್ದೀರಲ್ಲ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಾಂ, ಬೆಲ್ ಐಕನ್ನು ಒತ್ತಿರಿ. ಇವತ್ತಿನ ಸ್ಪೆಷಲ್ ಮಜ್ಜಿಗೆ ಅಂಬ್ರ. ಬರೀ ಮಜ್ಜಿಗೆ ಅಂಬ್ರ ಹೆಂಗೆ ಮಾಡೋದಂತ ನೋಡೋಣಂತ. ಮಜ್ಜಿಗೆ ಅಂಬ್ರ ಮಾಡೋದಕ್ಕೆ ನಾನಿಲ್ಲಿ ಒಂದೆರಡು ಸಂದಾಗಿ ಹೆಚ್ಕೊಂಡಂಥ ಉಳ್ಳಿಗಡ್ಡಿ ತೊಗೊಂಡಿನಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ ಸ್ವಲ್ಪ ಅರಶಿನ ಪುಡಿ, ಇಷ್ಟನ್ನು ತೊಗೊಂಡಿನಿ ನೋಡಿರಿ. ಮತ್ತೊಂದು ಅರ್ಧ ಲೀಟ್ರ್ ಮಜ್ಜಿಗೆ ತೊಗೊಂಡಿನಿ. ಹಾಂ, ಅರ್ಧ ಲೀಟ್ರ್ ಮಜ್ಜಿಗೆ ತೊಗೊಂಡ್ಮೇಲೆ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡು, ಅರ್ಧ ಲೀಟ್ರ್ ಮಜ್ಜಿಗೆಗೆ ಎರಡು ಟೀ ಸ್ಪೂನ್ ಕಡಲೆ ಇಷ್ಟು ಸಾಕು, ಅದಕ್ಕಿಂತ ಹೆಚ್ಚಿಗೆ ಹಾಕೋದು ಬೇಡ. ಹಂಗೆ ಒಂದು ಸ್ವಲ್ಪ ಬೆಲ್ಲನೂ ಹಾಕೋಣಂತ, ಯಾಕಂದ್ರೆ ಮಜ್ಜಿಗೆ ಹುಳಿ ಇದ್ದರೆ ಅದು ಬ್ಯಾಲೆನ್ಸ್ ಮಾಡುತ್ತೆ. ಈಗ ಹೆಂಗೆ ಮಾಡೋದಂತ ನೋಡೋಣ ಬರೀ. ಮೊದಲು ಅರ್ಧ ಲೀಟ್ರ್ ಏನು ಮಜ್ಜಿಗೆ ತೊಗೊಂಡಿದ್ವಲ್ಲ, ಆ ಮಜ್ಜಿಗೆಗೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಕಡಲೆ ಹಿಟ್ಟನ್ನು ಹಾಕಿ ನೀಟಾಗಿ ಗಂಟುಗಳು ಇಲ್ಲೇ ಇರೋ ಥರ ಮಿಕ್ಸ್ ಮಾಡಬೇಕು. ನೋಡಿರಿ, ಸ್ಪೂನಿಂದ ಅದನ್ನು ಮಿಕ್ಸ್ ಮಾಡೋಕೆ ಹೋದರೆ ಅದು ಗಂಟಾಗ್ತೈತಿ, ಹಾಗಾಗಿ ಅದನ್ನು ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಕೈಯಿಂದ ಮಿಕ್ಸ್ ಮಾಡಿದ್ಮೇಲೆ ಯಾವುದೇ ರೀತಿ ಗಂಟುಗಳಿಲ್ದಂಗೆ ಈ ರೀತಿ ರೆಡಿ ಆಯಿತು. ಈಗ ಮಜ್ಜಿಗೆ ಅಂಬ್ರ ಹೆಂಗೆ ಮಾಡೋದಂತ ನೋಡೋಣ. ನೆಕ್ಸ್ಟ್ ಸ್ಟೆಪ್ಪು ಒಗ್ಗರಣೆ. ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಟಿನಿ, ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಒಂದೆರಡು ಸ್ಪೂನ್ ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ತೀನಿ. ನೋಡಿರಿ, ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತೆರಡು ನಿಮಿಷ ಎಣ್ಣೆ ಬಿಸಿಯಾಗಲಿ. ನೋಡಿರಿ, ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ. ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಚಂದಾಗ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಸಾಸಿವೆ ಸಿಳಿದ ಮೇಲೆ ನೆಕ್ಸ್ಟ್ ನಾನು ಅದಕ್ಕೆ ಮುಂದಿನ ಸಾಮಾನು ಯಾವುದು ಅಂದ್ರೆ ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನೆಲ್ಲ ಆ ಬೆಳ್ಳುಳ್ಳಿನ ಸೇರಿಸ್ಕೊತೀನಿ. ಈ ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ಬೆಳ್ಳುಳ್ಳಿನೂ ಸ್ವಲ್ಪ ಎಣ್ಣೆ ಒಳಗೆ ಲೈಟ್ ಬ್ರೌನ್ ಆಗಲಿ ಅಷ್ಟು ಅದನ್ನು ಹುರಿಯೋಣಂತ. ಗ್ಯಾಸ್ ಫ್ಲೇಮು ಒಗ್ಗರಣೆ ಹಾಕೋ ಟೈಮ್ನೊಳಗೆ ನಾವು ಸಣ್ಣ ಇಟ್ಕೋಬೇಕಾಗೈತ್ರಿ. ಈಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊತೀನಿ. ಹಂಗೆ ಸಣ್ಣದಾಗಿ ಹೆಚ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಕೈ ಆಡಿಸ್ಕೊತೀನಿ. ಇದನ್ನೇನು ಭಾಳ ಕೆಂಪು ಮಾಡಬೇಕಂತೇನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಅದನ್ನು ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಹೋಗೋವರೆಗೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ನೋಡಿರಿ, ಈಗ ಇದು ಇಷ್ಟು ಫ್ರೈ ಆಯಿತು. ಇದಕ್ಕೆ ನೆಕ್ಸ್ಟ್ ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇತ್ತಲ್ಲ ಅದನ್ನು ಸೇರಿಸ್ಕೊತೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಸೇರಿಸ್ಕೊಂಡ್ಮೇಲೆ ಅದರ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಒಗ್ಗರಣೆ ಒಳಗೆ ಹುರ್ಕೊಳ್ಬೇಕಾಗೈತಿ. ಅದನ್ನು ಸ್ವಲ್ಪ ಕೆಂಪು ಮಾಡಿದ್ಮೇಲೆ ಇದಕ್ಕೆ ನಾನು ಅರಶಿನ ಪುಡಿ ಹಾಕ್ಕೊಳ್ತೀನಿ. ಅರಶಿನ ಪುಡಿನೂ ಅಷ್ಟೇ ರೀ, ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋನು ಹಸಿ ವಾಸನೆ ಹೋಗಲಿ ಅಂತ. ಅದನ್ನೆಲ್ಲ ಸೇರಿಸಿ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿರಿ, ಅದು ಮಿಶ್ರಣ ಹೆಂಗೆ ರೆಡಿ ಆಕೈತೆ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ. ಇದು ಇಷ್ಟಾಯಿತು. ಈಗ ನೆಕ್ಸ್ಟ್ ಇದಕ್ಕೆ ನಾನು ಆವಾಗಲೇ ಕಡಲೆ ಹಿಟ್ಟು ಸೇರಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಮಜ್ಜಿಗೆ, ಆ ಮಜ್ಜಿಗೆನ ಇದಕ್ಕೆ ಸೇರಿಸ್ಕೊಳ್ತೀನಿ. ನೋಡಿರಿ, ಅರ್ಧ ಲೀಟ್ರ್ ಮಜ್ಜಿಗೆಗೆ ಎರಡೇ ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ರಿ, ಹೆಚ್ಚಿಗೆ ಹಾಕಬೇಡ್ರಿ, ಭಾಳ ಗಟ್ಟಿ ಆಗ್ತೈತಿ. ನೋಡಿರಿ, ಒಂದು ಸತಿ ಮಜ್ಜಿಗೆ ಸೇರಿಸಿದ ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ಕೈ ಆಡಿಸೋದು ಬಿಡಬಾರ್ದು. ಈಗ ಒಂದು ಕುದಿ ಬರೋವರೆಗೂ ಹಂಗೆ ಬಂದು ಕೈ ಆಡಿಸ್ಕೊಂಡು ತಿರ್ಬೇಕು. ಮಜ್ಜಿಗೆ ಸಾರು ಏನಾರ ನೀವು ಕೈ ಆಡಿಸೋದು ಬಿಟ್ರಿ ಅಂತಂದ್ರೆ ಆಮ್ರ ಒಡೆದು ಟೇಸ್ಟ ಖರಾಬಾಗಿಬಿಡ್ತೈತಿ ರೀ. ಹಾಗಾಗಿ ಅದನ್ನು ನೀಟಾಗಿ ಕೈ ಆಡಿಸ್ಕೋಬೇಕು. ನೋಡಿರಿ, ಅದಕ್ಕೊಂದು ಸ್ವಲ್ಪ ನಾನು ನೀರು ಸೇರಿಸ್ಕೊಂಡಿನಿ, ಯಾಕಂದ್ರೆ ಮಜ್ಜಿಗೆ ಸ್ವಲ್ಪ ಗಟ್ಟಿಯಾಗಿತ್ತು. ಮಜ್ಜಿಗೆ ನೀರಾಗಿದ್ದರೆ ಏನು ಅವಶ್ಯದಿದ್ದಿಲ್ಲ, ಸ್ವಲ್ಪ ಮಜ್ಜಿಗೆ ಗಟ್ಟಿಯಾಗಿದ್ದರಿಂದ ನೀರು ಸೇರಿಸ್ಕೊಂಡಿನಿ. ಈಗ ನೋಡಿರಿ, ಒಂದೇ ಹದದೊಳಗೆ ಕೈ ಆಡಿಸ್ಕೋಬೇಕಾಗತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ನಾನು ಬೆಲ್ಲ ಸೇರಿಸಿನಿ. ಇದನ್ನೆಲ್ಲ ಹಾಕಿದ್ಮೇಲೆ ಒಂದು ಕುದಿ ಬರೋವರೆಗೂ ನೀಟಾಗಿ ಕೈ ಆಡಿಸ್ಬೇಕಾಗತ್ತೆ. ನೋಡಿರಿ, ಈಗ ಒಂದು ಕುದಿ ಬಂತು. ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ಮೇಲೂ ಎರಡು ನಿಮಿಷ ಅದನ್ನು ಕೈ ಆಡಿಸ್ಲೇಬೇಕು, ಇಲ್ಲದಿದ್ರೆ ಮಜ್ಜಿಗೆ ಅಂಬ್ರ ಒಡಿತೈತಿ, ಟೇಸ್ಟು ಖರಾಬಾಗ್ತೈತಿ. ನೋಡಿರಿ, ಹೀಗಿಷ್ಟಾಯಿತು. ನೋಡಿರಿ, ಮಜ್ಜಿಗೆ ಅಂಬ್ರ ರೆಡಿ ಆಯಿತು. ನೋಡೋದಕ್ಕೆ ಎಷ್ಟು ಚಂದ ಕಾಣಾಕತ್ತೈತಲ್ಲ, ಟೇಸ್ಟನ್ನು ಅಷ್ಟೇ ಮಸ್ತ್ ಇರ್ತೈತೆ ರೀ, ಜಬರ್ದಸ್ತಾಗಿರ್ತೈತಿ. ಇದನ್ನು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಬಿಸಿ ಅನ್ನದ ಮೇಲೆ ಸಾಂಬ್ರ ಹಾಕ್ಕೊಂಡು ಆಂಬ್ರದ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಿ ಅಂದ್ರೆ ಮಸ್ತ್ ಇರ್ತೈತಿ ನೋಡಿರಿ. ಹುಳಿ ಹುಳಿಯಾಗಿ ಸೂಪರ್ ಆದಂಥ ಟೇಸ್ಟ್ ಇರ್ತೈತಿ. ನೋಡಿರಿ, ಮಜ್ಜಿಗೆ ಅಂಬ್ರ ರೆಡಿ ಆಯಿತು.